ಅಮ್ಮಯ್ಯನವರು ಮೂಲತಃ ಬೆಂಗಳೂರಿನ ದೇವಸಂದ್ರ ಕೆಆರ್ಪುರಂ ನಿವಾಸಿಯಾಗಿದ್ದು ಸಮಾಜ ಸೇವೆಯಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದರು. 80ರ ದಶಕದಲ್ಲಿ ವ್ಯವಸಾಯ ಮತ್ತು ವ್ಯಾಪಾರದಲ್ಲಿ ಮೇಲುಗೈ ಸಾಧಿಸಿದ್ದರು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದರು. ಅವರ ಹಾದಿಯಲ್ಲಿಯೇ ನಡೆದು ಬಂದ ಅವರ ಪುತ್ರ ಶ್ರೀಯುತ ಆರ್ ಕೇಶವ ದೇವಸಂದ್ರ. ತಂದೆಯಂತೆ ವ್ಯಾಪಾರದಲ್ಲಿ ಮೇಲುಗೈ ಸಾಧಿಸಿ ರಾಜಕೀಯ ಕ್ಷೇತ್ರದಲ್ಲೂ ನಗರಸಭಾ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಇಬ್ಬರು ಮಕ್ಕಳು, ಒಬ್ಬರು ಶ್ರೀ ಧನುಷ್ ಯಾದವ್, ಇನ್ನೊಬ್ಬರು ಶ್ರೀ ಹರ್ಷಿತ್ ಯಾದವ್. ಅವರು ಹರ್ಷಿತ್ ಯಾದವ್ ಅವರು ಲಂಡನ್ನಲ್ಲಿ ಮಾಸ್ಟರ್ ಆಫ್ ಲಾ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಧನುಷ್ ಯಾದವ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು ಸಿನಿಮಾ ನಿರ್ಮಾಣ ಮಾಡುವ ಉತ್ಸಾಹ ಹೊಂದಿರುತ್ತಾರೆ. ಧನುಷ್ ಯಾದವ್ ಅವರ ಉತ್ಸಾಹಕ್ಕೆ ಪ್ರೋತ್ಸಾಹ ತೋರಿದ ಕೇಶವ ದೇವಸಂದ್ರ ಅವರು ರಾಧಾಕೃಷ್ಣ ಪಿಕ್ಚರ್ಸ್ ಎಂಬ ಸಂಸ್ಥೆಯನ್ನು ನಿರ್ಮಿಸಿ ಬೃಹತ್ ಬಂಡವಾಳ ಹೂಡಿ ಮಾದೇವ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಮಗನ ಆಸೆಗೆ ಕೈಜೋಡಿಸಿ ದೊಡ್ಡ ಮೊತ್ತದಲ್ಲಿ ಸಿನಿಮಾ ನಿರ್ಮಾಣ ಮಾಡಿರುವ ಕೇಶವ ದೇವಸಂದ್ರ ಮತ್ತು ಧನುಷ್ ಯಾದವ್ ಮತ್ತು ಅವರ ಕುಟುಂಬದವರಿಗೆ ಮಾದೇವ ಸಿನಿಮಾ ದೊಡ್ಡ ಯಶಸ್ಸನ್ನು ತಂದುಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಇವತ್ತು ಸ್ಥಾನ ಲಾಂಚ್ ಮಾಡ್ತಾ ಇದ್ವಿ ನಾವು ಎಲ್ಲಿ ತಂಗಾಳಿ ಅಂತ. ರಜಿತಮ್ ಅವರು ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಹೀರೋ ಸಾರು ಹೀರೋಯಿನ್ ಮೇಡಮ್ ತುಂಬ ಸಪೋರ್ಟ್ ಇಂದ ನಮಗೆ ಇದು ಮಾಡಿದ್ದಾರೆ. ನಮ್ಗೆ ಅಷ್ಟೊಂದು ಮಾತಾಡಕ್ ಬರಲ್ಲ, ಸಾಂಗ್ ಲಾಂಚ್ ಮಾಡ್ತಾ ಇದ್ವಿ. ಎಲ್ಲ ಮೀಡಿಯ ಪೀಪಲ್ಗೆ ಗ್ರೂಪಲ್ಲಿ ಧನ್ಯವಾದಗಳು ಸರ್. ನನ್ಗೇನು ಮಾತಾಡಬೇಕಂತ ಅರ್ಥ ಆಗ್ತಾ ಇಲ್ಲ. ನನ್ನ ಲೈಫಲ್ಲಿ ಇದೊಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನನಗೆ ಅವಕಾಶ ಕೊಡೋದಕ್ಕೆ ವಿಪಿ ಸರ್ಗೆ, ನವೀನ್ ಪದವಿ ಕೇಶವ ಸರ್ಗೆ ಇಬ್ಬರು ಧನ್ಯವಾದಗಳು. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ ಸರ್. 2 ವರ್ಷದಿಂದ ಸಿನಿಮಾಗೆ ಏನೇನು ಬೇಕು, ಯಾವ ಥರ ಇರ್ಬೋದು, ಸೌಂಡಿಂಗ್ ಹೇಗಿರಬೇಕು ಅನ್ನೋದು ಒಂದೊಂದು ತುಂಬ ಕೇರ್ಫುಲ್ ಆಗಿ ತೊಗೊಂಡು ಅದಕ್ಕೆ ತಕ್ಕಂಥ ಪ್ರೊಡಕ್ಷನ್, ಮ್ಯೂಸಿಕ್ ಪ್ರೊಡಕ್ಷನ್ ಎಲ್ಲ ಮಾಡಿಬಿಟ್ಟು ಈಗ 2 ಹಾಡುಗಳು ಮುಂದೆ ತಂದಿದ್ವಿ. ಇನ್ನು 2 ಹಾಡುಗಳಿದೆ ಸರ್, ತುಂಬ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಮ್ಯೂಸಿಕ್ ಬಗ್ಗೆ ವಿನೋದ್ ಪ್ರಭಾಕರ್ ಸರ್ಗೆ ತುಂಬಾ ಐಡಿಯಾ ಇದೆ, ಅದು ಎಷ್ಟು ಜನಕ್ಕೂ ಗೊತ್ತಿರೋ ಗೊತ್ತಿಲ್ಲ. ಅವ್ರ ಸಪೋರ್ಟ್ ಈ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾರಣ ಅವರೇ. ಬಿಕಾಸ್ ಅವ್ರ ಒಂದೊಂದು ಇನ್ಸ್ಟ್ರೂಮೆಂಟ್ ಹೇಗಿದೆ, ಅದು ಹೇಗೆ ಸೌಂಡ್ ಮಾಡಬೇಕು, ಹೇಗೆ ಮಾಡಿದ್ರೆ ಜನಕ್ಕೆ ಚೆನ್ನಾಗಿ ರೀಚ್ ಆಗಲಿ ಅನ್ನೋದು, ಆ ಪಲ್ಸ್ ಮ್ಯೂಸಿಕ್ ಸನ್ ಸಾರ್ಗೆ ಇರೋದ್ರಿಂದ ನನಗೆ ಕೆಲಸ ಮಾಡಕ್ಕೆ ತುಂಬಾ ಈಸಿ ಆಗಿದೆ. ಅಂಡ್ ವೆರಿ ಹ್ಯಾಪಿ ಬರ್ತ್ ವಿತ್ ಯು ಸರ್. ಅಂಡ್ ನಗರ ಗೊತ್ತಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಅಂಡ್ ಲಿರಿಕ್ ರೈಟರ್ಸ್ ಆಗಲಿ, ಸಿ ಈ ಹಾಡು ಅರಣ್ಯ ಭಟ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ರೆ, ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ದಯವಿಟ್ಟು ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ರೀ ರೆಕಾರ್ಡಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ವಿ, ಕಷ್ಟಪಟ್ಟು ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಒಂಥರ ಒಂದು ಕಾನ್ಸೆಪ್ಟ್ ಇದು ಮಾಡೋಣ ಅಂತ ಹೇಳಿದ್ರು. ಸರಿ ಏನಪ್ಪ ಅಂತ ಕೇಳಿದೆ. ಓಕೆ, ಇಂಥದ್ದು ಸ್ಟೋರಿ ಎಲ್ಲ ಹೇಳಿದ್ರು. ಈಗ ಯಾರು ಮಾಡ್ತೀನಪ್ಪ ಅಂದರೆ, ಸರ್ ವಿನೋದ್ ಪ್ರಭಾಕರ್ ಸರ್ ಮಾಡ್ತೀನಿ. ನಮ್ಗೆ ತುಂಬ ಸಂತೋಷ ಆಯ್ತು ಅವಾಗ. ಆಮೇಲೆ ಹೀರೋಯಿನ್ ಅವರು ರಾಬರ್ ಪಿಕ್ಚರಲ್ಲಿ ಮಾಡೋರು ಸರ್, ಅವರು ಅಂದರು. ಸರಿ, ಅದು ಸಂತೋಷ ಆಯಿತು. ಆಮೇಲೆ ವಿಲನ್ಗಳು ಯಾರು ಯಾರು ಮಾಡ್ತೀವಪ್ಪ ಅಂದೆ, ಕಿಟ್ಟಿ ಸಾರು ಶೂರಿ ಗೊತ್ತಿದೆ. ಆಮೇಲೆ ಶ್ರುತಿ ಮೇಡಮ್ ಅವರು ಮಾಡವ್ರೆ, ಮಲೇಶಿ ಮೇಡಮ್ ಅವರು ಮಾಡವ್ರೆ, ತುಂಬಾ ಚೆನ್ನಾಗಿ ಬಂದಿದೆ. ಮೀಡಿಯಾದವರೆಲ್ಲ, ಅಚ್ಯುತ್ ರಾವ್ ಅವರು ಇದ್ದಾರೆ, ಆಮೇಲೆ ಮೀಡಿಯಾದವರೆಲ್ಲ ತುಂಬಾ ಆಶೀರ್ವಾದ ಮಾಡ್ಬೋದು ನಮ್ಗೆ. ನಾನು ಇವ್ರು ಮೊದಲನೇ ಮೊದಲನೇ ಸಿನಿಮಾ ಇದು, ತಾವೆಲ್ಲರೂ ಆಶೀರ್ವಾದ ಮಾಡಿ ನಮ್ಗೆ ಇದು ಗಳಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕದ ಜನತೆ ಆಶೀರ್ವಾದ ಮಾಡ್ಬೇಕಂತ ಹೇಳಿಕೆ ಮೇಲೆ ಕೇಳ್ತಿದ್ದೆ. ಆರ್ಟಿಕಲ್ ಬಂದಿತ್ತು ಆಕ್ಚುಲಿ, ಅದನ್ನ ನೋಡಿ ಅದು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ತಿತ್ತು. ಅದನ್ನ ನೋಡಿ ಅದ್ರ ಬಗ್ಗೆ ಒಂದಿಷ್ಟು ಸಂಶೋಧನೆ ಮಾಡಿ, ನಮ್ಮ ಗೊತ್ತಿರೋ ಜೈಲರ್ ಇದ್ದಾರೆ ಅವ್ರ ಜೊತೆ ಜೈಲಿಗೆ ಹೋಗಿ ಒಂದಿಷ್ಟು ಏನೇನೆಲ್ಲ ಇದೆ ಅಂತ ವಿಷಯಗಳು ತಿಳ್ಕೊಂಡು, ಅದು ಕೆಲಸ ಕೆಲವಂತ ಹಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದೊಂದು ಕ್ಯಾರೆಕ್ಟರ್. ಆಕ್ಚುಲಿ
ಆಕ್ಚುಲಿ ಕರೆಕ್ಟಾಗಿ ಇದಕ್ಕೆ ಫಿಕ್ಸ್ ಆಗಿದೆ ಏನಂದ್ರೆ ಲಾಕ್ಡೌನ್ ಟೈಮಲ್ಲಿ ನಾನು ವಿನೋದ್ ಸರ್ ಮನೆಗೆ ಹೋಗ್ಬಿಟ್ಟಿದ್ದ ಬಗ್ಗೆ ಡಿಸ್ಕಷನ್ ಮಾಡುವ ಆಕ್ಚುಲಿ ಅವ್ರಿಗೂ ಥ್ರಿಲ್ ಆಯ್ತು, ತುಂಬಾ ಇಷ್ಟ ಆಯ್ತು. ಅಲ್ಲಿಂದ ಇದು ಮಾತೆ ಜರ್ನಿ ಸ್ಟಾರ್ಟ್ ಆಯ್ತು. ಸರ್ ಸಿಜಿ ಹೌದು, 36 ನಿಮಿಷ ಇದೆ ಸರ್ ಸಿಜಿ ಅವರು. ಆಕ್ಚುಲಿ ಸ್ಟಿಲ್ ರನ್ನಿಂಗ್ ನಡೀತಾ ಇದೆ ಕೆಲಸ, ಅದಕ್ಕೆ ಆಕ್ಚುಲಿ ಇನ್ನೂ ನಾವು ಡೇಟ್ ಏನೇ ಕ್ಲಿಕ್ ಮಾಡಿಲ್ಲ ಅಂದ್ರೆ ಇದು ಅದಕ್ಕೆ ಸರ್ ಒಂದು ಇನ್ನು 30 ದಿನ ಇದೆ ಕೆಲಸ ನಡೀತು. ಬೆಂಗಳೂರು ಹೈದರಾಬಾದ್ ಸರ್ ಆಲ್ಮೋಸ್ಟ್ ಒಂದು 25 ನಿಮಿಷ 30 ನಿಮಿಷ ಮೇಲೆ ಟ್ರೈನ್ ಸಿನಿಮಾದಲ್ಲಿ ಟ್ರೈನ್ ಸೀಕ್ವೆನ್ಸ್ ಎಲ್ಲ ನಾವು ರಾಮೋಜಿ ಫಿಲ್ಮ್ ಶೂಟ್ ಮಾಡಿದ್ವಿ ಸರ್ ರಾಮೋಜಿ. ಯಾಕಂದ್ರೆ ನಮ್ದೆಲ್ಲ ಕತೆ ಬಂದು 80s ಕತೆ ಅಲ್ಲ, ಸೊ ಟ್ರೈನ್ ಇಲ್ಲಿ ಎಲ್ಲೂ ಇಲ್ಲ ನಮ್ಗೆ, ಸೊ ಅದಕ್ಕಾಗಿ ನಾವು ಅಲ್ಲೇ ಹೋಗಿ ಶೂಟ್ ಮಾಡಿದ್ವಿ ಸರ್. ಅದು ಅರ್ಬನ್ 60s ಸರ್. ಕ್ಯಾಮ್ರಾ ಲುಕ್ 60s ಸರ್, 60s 80s ಅಂಡ್ 2000 ಮೂರು ಕಾಲಘಟ್ಟ ನಡೆಯುತ್ತೆ ಸರ್. ರಾಮೋಜಿ ಫಿಲ್ಮ್ ಸಿಟಿ ಶಿವಮೊಗ್ಗ ಬೆಂಗಳೂರು ಕನಕಪುರ ಚನ್ನಪಟ್ಟಣ ಎಲ್ಲ ಸರ್. ಅವರು ಆಕ್ಚುಲಿ ಹ್ಯಾಂಗೇನು ಸರ್, ಅದು ಎಲ್ರಿಗೂ ಗೊತ್ತಾಗಿದೆ, ಒಂದು ಎಮೋಷನ್ಲೆಸ್ ಫೆಲೋ. ಎಮೋಷನ್ ಆದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ತಿನ್ ಲೈನ್ ಆಕ್ಚುಲಿ. ಅದು ಆಕ್ಚುಲಿ ಅವ್ರು ಇಡೀ ಸಿನಿಮಾ ಭುಜನ ತಗೊಂಡ್ಬಿಟ್ಟಿರೋದು ಸರ್. ಆಕ್ಚುಲಿ ಅದು ಕ್ಯಾರೆಕ್ಟರ್ ಯಾವತ್ತೂ ಕೂಡ ಆಚೆ ಬಂದಿಲ್ಲ ಅವರು. ಜನರಲ್ ಆಗಿ ಶೂಟಿಂಗ್ ಅಲ್ಲಿ ಸ್ಮೈಲ್ ಮಾಡೋದು ನಗ್ಸೋದು ಅಲ್ಲಿಂದ ಮಾಡೋದಾಗಿರೋ, ನಾನು ಯಾರು ನಗಿಸ್ಬೇಡಿ ಅಂದ್ರೆ ಯಾಕಂದ್ರೆ ಫೇಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್ಸ್. ಹಾಗಾಗಿ ಸೈಲೆಂಟ್ ಆಗಿರೋ ನೀವು ಇಲ್ಲಿ ನೋಡಿದಾರಲ್ಲ ಆತರ. ಆಕ್ಚುಲಿ ಇಡೀ ಸಿನಿಮಾದಲ್ಲ 4 ನಿಮಿಷ ಇರೋ ಡೈಲಾಗ್ ಅವರು ಇಡೀ ಸಿನಿಮಾ ಬೇರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಆಕ್ಚುಲಿ ಒಂದು ಇಂಟರ್ವಲ್ ಅಲ್ಲಿ ಸಿಗೋದು ಉದ್ದಾಯಿತು ಡೈಲಾಗ್ ಫುಲ್ ನೋಡ್ರಿ ಮೊನ್ನೆ ಇದು ಡೈಲಾಗ್ ಸೆಟ್ ಆಗಲ್ಲ ನಾವು ಇಲ್ಲ ಯೋಚನೆ ಮಾಡಿ ಅದನ್ನ ಕಟ್ ಮಾಡ್ಬಿಟ್ಟು ಹಂಗಾಗಿ 4 ಮಿನಿಟ್ಸ್ ಆಕ್ಷನ್. ಆಕ್ಚುಲಿ ಈ ಸಿನಿಮಾದಲ್ಲಿ 7 ಫೈಟ್ ಇದೆ ಸರ್. ಮೇಜರ್ ಫೈಟ್ಸ್ ಮಾಡಿದ್ದು ಪುಷ್ಪ ಫೈಟ್ ಮಾಸ್ಟರ್ ರಿಯಲ್ ಸತೀಶ್ ಅಂತ, ಆಮೇಲೆ ನಮ್ಮ ವಿಕ್ರಮ್ ಅವರು ಮಾಡಿದ್ರು KGF ಕಾಂತಾರ ಮಾಡಿದ್ದರು, ಆಮೇಲೆ ನಮ್ಮ ಮಾಲೇಶ್ ಮೇಡಮ್ ಫೈಟ್ ಬಂದು ಮಂಜು ಸರ್ ಮಾಡಿದ್ರು, ಅಂಡ್ ಇನ್ನೊಂದು ಕಿಟ್ಟಿ ಸರ್ ಒಂದು ಫೈಟ್ ಬಂದು ಡ್ಯಾನಿ ಮಾಸ್ಟರ್ ಮಾಡಿದ್ರು. 4 ಸಾಂಗ್ ಇದೆ ಸರ್, ಎಲ್ಲ ಮಾಂಟೇಜ್ ಸರ್ ಮಾಂಟೇಜ್. ಆಮೇಲೆ ಕ್ಯಾಶ್ ಮಿಸ್ಟರ್ ಬಂದು ನಿಕ್ಸನ್ ಅಂತ, ನಿಕ್ಸನ್ ಪ್ರವೀಣ್ ನಿಕ್ಸನ್ ಅವರು ವರ್ಷ ಮಾರಿ ಎಲ್ಲ ಮಾಡಿದ್ರು. ಸೊ ನಾವೆಲ್ಲ ಹೈದರಾಬಾದಲ್ಲಿ ಮಾಡ್ತಿದ್ವಲ್ಲ ಇಬ್ಬರು ಬಂದಿದ್ರು ಹಂಗೆ ಅವರು ಜಾಯ್ನ್ ಆದ್ರು ಸರ್. ಆಮೇಲೆ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳ ಬಗ್ಗೆ ಅಂತಂದ್ರೆ ಹೀರೋ ಸರ್ ಮತ್ತೆ ನಮ್ಮ ಸೋನಾಲ್ ಮೇಡಮ್. ಸೋನಾಲ್ ಮೇಡಮ್ ಅಷ್ಟೇ, ಅವರು ಸಿಕ್ಕಾಬಿಟ್ಟೆ ಹೆಂಗೆ ಅಂದ್ರೆ ಚಿಕ್ಕ ಮಕ್ಕಳ ತರ ಅಂದ್ರೆ ಜಾಲಿ ನಡೆಸ್ಕೊಂಡು ಚಿಕ್ಕ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಸಿಕ್ಕಾಬಿಟ್ಟೆ ಸೀರಿಯಸ್ ಆಗಿ ಅಷ್ಟೇ ಕಾಂಟ್ರಾಸ್ಟ್ ಆಗಿ ಮಾಡ್ತಾ ಇದ್ರು. ಸಖತ್ ಜೋಲ್ ಆಗಿರ್ತಾರೆ ಅವ್ರ ಇದ್ರೆ ಫುಲ್ ಟೈಮ್ ಪಾಸ್ ಆಗ್ತಿರುತ್ತೆ ಶೂಟಿಂಗ್ ಅಲ್ಲಿ. ಎಲ್ಲರೂ ನಮ್ಮ ಕಡೆ ನಾವು ಶೂಟಿಂಗ್ ಮಾಡ್ತಿರ್ತೀವಿ ಎಲ್ಲರೂ ಎಂಗೇಜಿಂಗ್ ಮಾಡ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿ. ಅವ್ರ ಪಾತ್ರ ತುಂಬಾ ಗಟ್ಟಿ ಆಗಿರೋ ಪಾತ್ರ ಸಿನಿಮಾದಲ್ಲಿ, ಅವ್ರದ್ದು 2 ಶೇಡ್ಸ್ ಕಾಣುತ್ತೆ. ಹೌದೌದು ನಡೆಸ್ಬೇಡಿ ಅಂತಿದ್ರು. ಯಾಕಂದ್ರೆ ಇಬ್ರು ಕೂಡ ಪಾತ್ರದಲ್ಲಿ ಒಂದ್ಸಲ ಇನ್ವಾಲ್ವ್ ಆಗ್ಬಿಟ್ರೆ ಅದು ಪ್ಯಾಕಪ್ ಆಗುತ್ತೆ ಅಂತ ಹಂಗೆ ಇರ್ತಿದ್ರು ಸರ್, ಅದು ಆಕ್ಚುಲಿ ಪ್ಲಸ್ ಪಾಯಿಂಟ್. ಆಮೇಲೆ ನಮ್ಮ ಕಿಟ್ಟಿ ಸರ್ ಅಷ್ಟೇ, ಆಕ್ಚುಲಿ ಮೇಜರ್ ಅವರು ಗ್ಲಾನ್ ಮಾಡಿದ್ದಾರೆ ಕಿಟ್ಟಿ ಸರ್. ಶೃತಿ ಮೇಡಮ್ದು ಅಷ್ಟೇ, ಅವ್ರು ಯಾವತ್ತೂ ಇದು ಇದಿಲ್ಲ ಈ ಪಾತ್ರ ಯಾವತ್ತೂ ಮಾಡಿಲ್ಲ ಅವರು, ಅವರು ಫಸ್ಟ್ ಟೈಮ್ ಈ ಥರ ಮಾಡಿದ್ರು. ಮತ್ತೆ ನಮ್ಮ ಕಾಕ್ರೋಚ್ ಅಷ್ಟೇ, ಆಮೇಲೆ ನಮ್ಮ ಅಚ್ಯುತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರು ಟ್ರೈನ್ ಡ್ರೈವರ್ ಆಕ್ಚುಲಿ ಲೋಕೋ ಪೈಲಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಾಲೇಶ್ ಮೇಡಮ್ದು ಒಳ್ಳೆ ಪಾತ್ರ ಗೆಸ್ಟ್ ಕ್ಯಾರೆಕ್ಟರ್ ಆಕ್ಚುಲಿ ಎಲ್ಲರೂ. ರಿಲೀಸ್ಗೆ ಅದೇ ಸರ್ ಹೇಳಿದ್ನಲ್ಲ ಸಿಜಿ ಕೆಲಸ ನಡೀತಿದೆ, ಇನ್ನು 3 ದಿನ ಹೇಳಿದಾರೆ. ಅದಾದ್ಮೇಲೆ ಎಲ್ಲ ಒಂದ್ಸಲ ಫಸ್ಟ್ ಕಾಪಿ ನೋಡ್ಕೊಂಡು ಆಮೇಲೆ ಡೇಟ್ ಅನೌನ್ಸ್ ಮಾಡ್ತೀವಿ, ಟ್ರೈಲರ್ ಲಾಂಚ್ ಮಾಡಿ ಡೇಟ್ ಅನೌನ್ಸ್. ಶ್ರುತಿ ಅವರದು ಒಂದು ಡಿಫ್ರೆಂಟ್ ಪಾತ್ರ, ಎಕ್ಸಾಕ್ಟ್ ವಿಲನ್ ಅಂತಲ್ಲ ಕಾಕ್ರೋಚ್ ಅವರ ಅಮ್ಮ ಸಿಂಗರ್. ಕಾಕ್ರೋಚ್ ಅವರು ಗೊತ್ತಾಗ್ಬಿಟ್ಟಿದೆ ಸರ್, ಫೇಮಸ್ ಆಗ್ಬಿಟ್ಟಿದೆ ಸುದೀಪ್.
ಅವ್ರಿಗೆ ಇನ್ಕಮಿಂಗ್ ಕಾಲ್ ಬಂದ್ರೆ ಮಾತ್ರ ಮಂಜು ಸರ್, ನಾನು ಆರ್ಟಿಸ್ಟ್ ಆಗಿ ಅಲ್ಲ, ಆಸ್ ಅನ್ ಆಡಿಯನ್ಸ್ ತುಂಬಾ ಅಂದ್ರೆ ತುಂಬಾ ವೇಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋಕೆ. ನನ್ ಎವ್ರಿ ಟೈಮ್ ನವೀನ್ ಸರ್ ಇರ್ಲಿ ವಿನೋದ್ ಸರ್ ಇರ್ಲಿ ಫೋನ್ ಮಾಡಿ ಕೇಳೋದೆ ಅದು, ಏನಾದ್ರೂ ಅಪ್ಡೇಟ್ಸ್ ಕೊಡ್ತಾ ಇದೀವಾ ಇಲ್ಲ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ ಅಂತ. ಅಂಡ್ ನಾನ್ ಮಾಡಿರೋ ಸಿನಿಮಾಗಳಲ್ಲಿ ಐ ಥಿಂಕ್ ಮಾದೇವ ಸಿನಿಮಾ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅದೊಂದು ಪಾತ್ರ ಇರ್ಲಿ, ಎಲ್ಲ ಸಿನಿಮಾದಲ್ಲಿ ನೋಡಿರ್ತೀರಾ ಎಲ್ಲ ರೊಮ್ಯಾಂಟಿಕ್ ಸಾಂಗ್ಸ್ ಶೃಂಗ್ ಐ ಓನ್ಲಿ ನನ್ನ ನೋಡಿದ ತಕ್ಷಣ ಬೆಳಕಿನ ಕವಿತೆ ಶೃಂಗಾರದ ಹೊಂಗೆ ಮರ ಅದೇ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಐ ಗಾಟ್ ಅ ವಂಡರ್ಫುಲ್ ಕ್ಯಾರೆಕ್ಟರ್, ಅಂದ್ರೆ ಇವತ್ವರೆಗೂ ಈ ಪಾತ್ರ ನಾನು ಪ್ಲೇ ಮಾಡ್ಲಿಲ್ಲ, ಒಂದು ಹಳ್ಳಿ ಪಾತ್ರ. ಅಂಡ್ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದೀನಿ ಅಂತ ಅಂದ್ರೆ ರೀಸನ್ ಇಸ್ ವಿನೋದ್ ಸರ್ ಅಂಡ್ ನವೀನ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಒಂದು ಡೌಟ್ ಇತ್ತು ನಾನು ಮಾಡಕ್ ಆಗತ್ತಾ ಅಂತ, ಬಟ್ ಅವರು ಕೊಟ್ಟಿರೋ ಕಾನ್ಫಿಡೆನ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಸೊ ಥ್ಯಾಂಕ್ ಯು ನವೀನ್ ಸರ್, ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ರಾಘವ ನೌ ಮಾದೇವ. ಮಾದೇವದ ಮುಂಚೆ ಸ್ಪೆಷಲಿ ರಾಬರ್ಟ್ ಆದ್ಮೇಲೆ ನನ್ಗೆ ಮತ್ತೆ ವಿನೋದ್ ಸರ್ಗೆ ತುಂಬಾ ಸಿನಿಮಾಗಳು ಬಂದಿತ್ತು, ಬಟ್ ಯಾವುದು ಸೆಟ್ ಆಗ್ತಿರ್ಲಿಲ್ಲ. ವಿ ವಿಲ್ ಲೈಕ್ ಓಕೆ ಲೆಟ್ ಅಸ್ ವೇಟ್ ಫಾರ್ ದ ರೈಟ್ ಒನ್ ಅಂತ. ಅಂಡ್ ದೆನ್ ಮಾದೇವ ಸಿನಿಮಾ ಬಂತು. ಐ ಆಮ್ ಶೋರ್ ನೀವು ರಾಬರ್ಟ್ ಅಲ್ಲಿ ನಮ್ಗೆ ಎಷ್ಟು ಇಷ್ಟಪಟ್ಟಿದ್ದೀರಾ ಅದಕ್ಕಿಂತ ಡಬಲ್ ಈ ಸಿನಿಮಾದಲ್ಲಿ ಇಷ್ಟಪಡ್ತೀರಾ ನಮ್ಗೆ, ಯಾಕೆಂದ್ರೆ ಆ ಕೆಮಿಸ್ಟ್ರಿ ಇದ್ರಲ್ಲೂ ಕ್ಯಾರಿ ಆಗಿದೆ, ಇನ್ನೂ ಬ್ಯೂಟಿಫುಲ್ ಆಗಿದೆ. ಅಂಡ್ ಸೀರಿಯಸ್ ಆಗಿ ಐ ಥಿಂಕ್ ನಿಶಾ ಮ್ಯಾಮ್ ಜೊತೆನೂ ಮಾತಾಡ್ತಿದ್ದೆ ನಾನು, ಎವ್ರಿ ಪರ್ಸನ್ ಚಿಕ್ಕ ಮಕ್ಕಳು ಆಗಿರ್ಲಿ ಟಿಲ್ ಎವ್ರಿ ಪರ್ಸನ್ ಇನ್ ದ ಫ್ಯಾಮಿಲಿ ಈ ಸಿನಿಮಾನ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಅಂಡ್ ತುಂಬಾ ಕನೆಕ್ಟ್ ಆಗುವಂತ ಒಂದು ಸಿನಿಮಾ. ಸ್ಪೆಷಲ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ ಸರ್, ನಮ್ಗೆ ಒಂದು ಪಿಲ್ಲರ್ ತರ ಇದ್ರಿ ಥ್ರೂ ಔಟ್ ದ ಸಿನಿಮಾ. ಸೊ ಥ್ಯಾಂಕ್ ಯು ಧನುಷ್, ಥ್ಯಾಂಕ್ ಯು ದೇಶ್ ಸರ್, ಮೀನ್ಸ್ ಅ ಲಾಟ್. ವಿನೋದ್ ಸರ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಇಲ್ಲಿ, ಬಿಕಾಸ್ ಹೀಸ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್. ನಾನು ಎಲ್ಲೂ ಹೇಳಿಲ್ಲ, ಸುಮ್ಮನೆ ಇರಿಟೇಟ್ ಮಾಡ್ತಾ ಇರ್ತೀನಿ ಅವ್ರಿಗೆ. ಬಟ್ ಟುಡೇ ಫ್ರಾಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಫ್ಕೋರ್ಸ್ ನಾನು ಸ್ಟಾಫ್ ಈ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಕಾರ್ತಿ, ಗಣೇಶ, ಪ್ರವೀಣ, ಶಶಿ, ಥ್ಯಾಂಕ್ ಯು ಸೋ ಮಚ್. ರಾಮು ಥ್ಯಾಂಕ್ ಯು. ಅಂಡ್ ಆಲ್ಸೋ ಥ್ಯಾಂಕ್ಸ್ ಟು ವಿನೋದ್ ಸರ್ ಸ್ಟಾಫ್. ನನ್ಗೆ ಇವ್ರು ಶೂಟಿಂಗ್ ಮಾಡ್ತಿರುವಾಗ ನನ್ನ ಜೊತೆ ಸ್ವಲ್ಪ ಎಂಜಾಯ್ ಮಾಡಕ್ಕೆ ಅವ್ರಿಗೆ ಇರ್ತಿದ್ರು. ಸೊ ಥ್ಯಾಂಕ್ ಯು. ಒಂದೇ ಕೇಳ್ಕೊತೀನಿ ಎಲ್ಲಾ ಮೀಡಿಯಾದವ್ರಿಗೆ, ಪ್ಲೀಸ್ ಈ ಸಿನಿಮಾ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ ಹಾಗೂ ಬಹಳಷ್ಟು ಜನ ಹುಡುಗರು ಅಭಿಮಾನಿಗಳು ಬಂದಿದ್ದೀರಾ. ಅಂಡ್ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ಸ್ ಬಹಳಷ್ಟು ಜನ ಬಂದಿದ್ದೀರಾ. ಎಷ್ಟು ಥ್ಯಾಂಕ್ ಯು ಬನ್ನಿ, ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಹಳ ಜನ ಇಲ್ಲಿ ಬಂದಿರೋ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ. ಅಂಡ್ ಸಮರ್ ಅವ್ರು ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೊದಲನೇದಾಗಿ ನಮ್ಮ ತರುಣ್ ಶೋಭಾ ಅವರು, ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಈ ಜಾಗ ನಮಗೆ ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ರು. ಕಿರಣ, ಅಂಡ್ ವಾಂಟೆಡ್ ಟು ಥ್ಯಾಂಕ್ ಕಿರಣ. ಅಂದರೆ ಲಾಸ್ಟ್ ಟೈಮು ನಾನು ಬಲರಾಮ ಟೈಟಲ್ ಲಾಂಚ್ ದಿನಾನು ಹೇಳಿದ್ದೆ ಇದೇ ಕಿರಣ. ಸರ್ ನಮ್ಮ ಲಂಕಾಸುರ ಇಂದ ಹಿಡಿದು ಮಾದೇವ ಇಂದ ಹಿಡಿದು ಬಲರಾಮ ಇಂದ ಹಿಡಿದು ನೆಲ್ಸನ್ಗೂ ಬಹಳಷ್ಟು ಕೆಲಸ ಮಾಡಿದ್ದೀನಿ. ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಆಗಿ. ಸೊ ಇಂಥ ಕೆಲಸ ಮಾಡಲ್ಲ ಅಂತಲ್ಲ, ಎಷ್ಟೊತ್ತು ನೀವು ಕರೀರಿ, ಎಷ್ಟೊತ್ತು ನೀವು ಮಾಡಿ ಅಂತೇಳಿ. ಎಲ್ಲೂ ಬಹಳಷ್ಟು ಎಲ್ಲ ಕರೆಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅವನ್ನ ಓಡಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಕಿರಣ, ಥ್ಯಾಂಕ್ ಯು. ಅಂಡ್ ಮೊದಲಿಂದಾಗಿ ಈ ಸಿನಿಮಾ ಸ್ಟಾರ್ಟಿಂಗ್ ಮಾದೇವ ನನ್ನ ನಮ್ಮ ಅನ್ನದಾತರು ನಿರ್ಮಾಪಕರು, ಧನ್ಯವಾದಗಳು ಸರ್. ಕೇಶವ ಸರ್, ಧನುಷ್ ಇಂಪಾರ್ಟೆಂಟ್, ಬಹಳಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಪ್ರತಿದಿನ ಸೆಟ್ಟಲ್ಲಿ ಓಡಾಡ್ತಿದ್ದು ಧನುಷ್. ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದ್ರೆ ಆಲ್ರೆಡಿ ನೀವು ಸಿನಿಮಾ ಮಾಡಿದ್ರೆ ಒಂದು ಚಿಕ್ಕದಂತ ಎಲ್ಲ ಸಿನಿಮಾ ಬಂದಿದೆ. ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಫಸ್ಟ್ ಸಿನಿಮಾ ಅದು. ಬಟ್ ಇದು ಒಂದು ಆಕ್ಷನ್ ದೊಡ್ಡ ಒಂದು ತಾರಾಪಡೆ ಅಂತ ಇರುವಂತ ಸಿನಿಮಾ ಮಾಡಿದ್ದಾರೆ. ಬಟ್ ಇವ್ರನ್ನ ಎಲ್ಲರೂ ನಿಭಾಯಿಸಿ ಸೆಟ್ ಕರ್ಕೊಂಡ್ಬಂದ್ರು. ಆಮೇಲೆ ನನಗೆ ಮಾಡುವ ಎಷ್ಟು ಸ್ಪೆಷಲ್ ಅಂತ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಇವರಿಬ್ಬರು ಥ್ಯಾಂಕ್ಸ್ ಹೇಳಬೇಕು. ನನ್ನ ಕರಿಯರ್ ಅಲ್ಲಿ ಇವತ್ತು ಓಕೆ ವಿಲನ್ ಪ್ರಭಾಕರ್ ಫೈಟ್ ಮಾಡ್ತಾನೆ, ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಓಕೆ ಆಕ್ಷನ್ ಇರುವಂತ ಎಲ್ಲ ನೋಡಿದಿರೋ. ಬಟ್ ಈ ಸಿನಿಮಾ ಆದ್ಮೇಲೆ ನನಗೆ ನಾನು ಬರ್ಕೊಡ್ತೀನಿ, ನನಗೆ ಬರುವಂತ ಸ್ಕ್ರಿಪ್ಟ್ಸ್ ರೈಟರ್ಸ್ ಆಗ್ಲಿ ಅಥವಾ ಯಾರೇ ಡೈರೆಕ್ಟರ್ಗಳು ನನ್ನ ಬರ್ಬೇಕು ಅಂದ್ರೂ ಮಾದೇವ ಆದ್ಮೇಲೆ 100% ಚೇಂಜ್ ಆಗುತ್ತೆ.
ನನಗೆ ಕತೆಗಳು ಬರೆಯಲು ಬೇರೆ ಥರ ಬರೀತಾರೆ. ಆ್ಯಂಡ್ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಯಾಕಂದ್ರೆ ಫುಲ್ ತ್ರೂಟ್ ಸ್ಕ್ರಿಪ್ಟ್ ನನಗೆ ಗೊತ್ತು. ಕೋವಿಡ್ ಟೈಮಲ್ಲಿ ನಮ್ಮ ನಗರಿಗೆ ನವೀನ್ ರೆಡ್ಡಿ ಅವರು ಬಗ್ಗೆ ಸ್ಕ್ರಿಪ್ಟ್ ಹೇಳುವಾಗ ಹೇಳಿ ಹೋದರು. ಹೋದ್ಮೇಲೆ ಒಂದಿಷ್ಟು ದಿನ ನಾನು ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಮಾಡ್ತೀನಿ ಅಂತ ಸಬ್ಜೆಕ್ಟ್ ಅಂತ. ಬಟ್ ನಾನು ಈ ಸಬ್ಜೆಕ್ಟ್ ಮಾಡೇ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ ನನಗೆ ಭಾಳಷ್ಟು ಜನ ಈ ಥರ ಸಬ್ಜೆಕ್ಟ್ ಮಾಡಲ್ಲ ಯಾಕಂದರೆ ಟೋಟಲಿ ಡಿ ಗ್ರಾಮರ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲು ಎಲ್ಲಾನು ಯಾವುದು ಮಿಸ್ ಮಾಡಿದ್ರೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರಲ್ಲಿ ಅತ್ಯುತ್ತಮ ಒಂದು ಚಿತ್ರ ಅಂದರೆ. ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ಒಬ್ಬ ನಟನಾಗಿ ಈ ಸಿನಿಮಾದಲ್ಲಿ ನಾನು ಗುರುತಿಸ್ಕೊಳ್ಳೋದು ಭಾಳಷ್ಟಿದೆ. ಆ್ಯಂಡ್ ನನ್ನ ಹೆಮ್ಮೆಯಲ್ಲಿ ಹೇಳ್ಕೊತಿದ್ದೀನಿ, ಏನೇ ಫಸ್ಟ್ ಹಾಫ್ ನಮ್ಮ ಸಿನಿಮಾ ಓಕೆ ಎಲ್ಲನೂ ಬರುತ್ತೆ, ಕತೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ. ಯಾವಾಗ ಫಸ್ಟ್ ಹಾಫ್ ನಾವು ಮುಗಿಸುತ್ತೋ ಸೆಕೆಂಡ್ ಹಾಫು ಸಿನಿಮಾ ಖಂಡಿತ ಒಂದು ಹಿಟ್ ಆಗುತ್ತೆ, ಮನಸ್ಸಲ್ಲಿ ನೆಲ ಊರುತ್ತೆ ಅಂತ ಗೊತ್ತಾ ಆ ಥರದ ಒಂದು. ಯಾಕಂದ್ರೆ ಫಸ್ಟ್ ಹಾಫ್ ನಾವು ನೋಡ್ಕೊಂಡು ಬಂದಿರ್ತೀವಿ ಸಿನಿಮಾ, ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಹಾಫಲ್ಲಿ ಏನೇನಾಯಿತು ಟೋಟಲ್ ಮರೆತುಬಿಟ್ಟು ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ಲಾಸ್ಟ್ 40 ಮಿನಿಟ್ಸ್ ಸಿನಿಮಾ, ಆ ಲಾಸ್ಟ್ 40 ಮಿನಿಟ್ಸ್ ಸಿನಿಮಾ ಖಂಡಿತ ಎಮೋಷನಲ್ ಆಗಿ ಅಥವಾ ಪ್ರತಿಯೊಬ್ಬ ಪ್ರೇಕ್ಷಕರೂ ಮಹಾದೇವ ಆಗಿ ಕನ್ನಡ ಹೋಗ್ಬಿಡ್ತಾರೆ. ಸೊ ಮಹಾದೇವನಾಗಿ ಕುತ್ಕೊಂಡು ಹೋಗ್ತಾರೆ ಸಿನಿಮಾ. ನಾನು ಗ್ಯಾರಂಟಿ ಕೊಡ್ತೀನಿ, ಬಿಕಾಸ್ ನಾನು ಇವತ್ತು ಅಷ್ಟು ಓಪನ್ ಆಗಿ ಇಟ್ಟಿದ್ದೀನಿ ಅಂದ್ರೆ ಇವತ್ತು ನನ್ನ ಸಿನಿಮಾ ಕರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ನಾನು ಇರ್ತೀನಿ. ನೆಕ್ಸ್ಟ್ ಇನ್ನು ಮಾಡ್ತಿದ್ದೀನಿ ಇಲ್ಲ ಅಂತಾರೆ, ಬಟ್ ಮತ್ತೆ ನಾವೇ ಮಾಡೋಕ್ಕಾಗತ್ತಾ ಈ ಸಿನಿಮಾ ಅನ್ನೋ ಡೌಟ್ ಇದೆ. ಸೊ ಆ ಥರದ ಒಂದು ಸಿನಿಮಾ ಅಷ್ಟು, ಬಿಕಾಸ್ ನನ್ನ ಒಂದು ಅನುಭವದಲ್ಲಿ ಹೇಳ್ತಿರೋದು ಅಂದ್ರೆ ಸ್ಕ್ರಿಪ್ಟ್ಗೆ ಒಂದು ಜೀವ ಇದೆ. ಆ ಸ್ಕ್ರಿಪ್ಟು ಏನ್ ಮಾಡುತ್ತಂದ್ರೆ ಆ ಜೀವ ನಾವು ಎಷ್ಟು ಆ ಸ್ಕ್ರಿಪ್ಟ್ ವ್ಯಾಲ್ಯೂ ಕೊಡ್ತೀವೋ ಅಷ್ಟು ಆ ಸ್ಕ್ರಿಪ್ಟು ಎಲ್ಲಾರು ಅಂದ್ರೆ ಅದಾದದು ಎಲ್ಲಾನು ಸೇರಿಸ್ಕೊಡುತ್ತೆ, ಬೇಡ ಅಂದವನ್ನೆಲ್ಲ ದೂರತಾಡುತ್ತೆ. ಆದಷ್ಟು ಈ ಸ್ಕ್ರಿಪ್ಟ್ ಬಹಳಷ್ಟು ಜನರು ನಾವು ಒಳಗಡೆ ಕರ್ಕೊಂಡ್ ಬಂದಿದ್ವಿ, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಆಗ್ಲಿ. ಅಂಡ್ ಇವತ್ತು ಸ್ಟಾರ್ ಆಫ್ ದಿ ಇವೆಂಟ್ ನಮ್ಮ ಪ್ರತಿಯೊಂದರು ಸೊ ನಮ್ಮ ಬಗ್ಗೆ ಹೇಳಿದ್ರು ಮ್ಯೂಸಿಕ್ ಸೆನ್ಸ್ ಅಂತ. ಅಫ್ಕೋರ್ಸ್ ನೀವು ಮಾಡಿರೋದನ್ನ ನಾನು ಒಂದಿಷ್ಟು ಡೈರೆಕ್ಷನ್ ಇದ್ದು ಮೇ ಬಿ ಅದು ನನ್ನಿಂದ ಅಲ್ಲ ನಮ್ಮ ತಂದೆಯಿಂದ ಬಂದಿರೋದು. ಅವ್ನು ಮ್ಯೂಸಿಕ್ ಸೆನ್ಸ್ ಆಗಲಿ ಎಡಿಟಿಂಗ್ ಆಗಲಿ ಒಂದಿಷ್ಟು ಎಡಿಟಿಂಗ್ ಕಲ್ತಿದ್ದಾಗಲಿ ಅಥವಾ ನಾನು ಏನು ನನ್ನ ಟೆಕ್ನಿಕಲಿ ಇವತ್ತು ತುಂಬ ಜನ ನಮ್ಮ ಟೀಮಲ್ಲಿ ಇವತ್ತು ಗೊತ್ತಾಗಿರೋದು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂದರೆ ದಟ್ ಇಸ್ ಬಿಕಾಸ್ ಮೈ ಫಾದರ್. ಆ್ಯಂಡ್ ಇವತ್ತು ನಮಗೆ ಟೆಕ್ನಿಕಲಿ ನೀವು ಆ್ಯಸ್ ಎ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಟೀಮಲ್ಲಿ ನಾವು ಕೂತ್ಕೊಂಡು ಇವತ್ತು ಸಿನಿಮಾ ನಾವು ಎಡಿಟಿಂಗ್ ಅಲ್ಲಾಗಲಿ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂತಿದ್ರು ಎಷ್ಟೇ ಆದರೂ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲರೂ ನನಗೆ ಆ ಒಂದು ಅವಕಾಶ ಸ್ಪೇಸ್ ಕೊಡ್ತಾ ಇದ್ದೀರ. ಸೊ ಥ್ಯಾಂಕ್ ಯು ಸೋ ಮಚ್. ನಮಗೆ ಎಡಿಟರ್ ಆಗಲಿ ವಿಜಯ್ ಕುಮಾರ್ ಆಗಲಿ ಭಾಳಷ್ಟು ನಮ್ದು ಒಂದು ಬೇರೆ ಸ್ಕ್ರೀನ್ ಪ್ಲೇ ಇರುತ್ತೆ, ನಾನು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದಿಷ್ಟೆಲ್ಲ ಚೇಂಜ್ ಮಾಡಿದಾಗ. ಆ್ಯಂಡ್ ಮೋರ್ ಓವರ್ ನನ್ನ ಬರೀ ಫೋರ್ಸ್ ಹೇಳಲ್ಲ, ಹಿಂಗೆ ಮಾಡಿ ಅಂತ ಹೇಳಲ್ಲ, ಹಿಂಗೆ ಮಾಡೋದೇ ಹೆಂಗಿರುತ್ತೆ, ಹಿಂಗೆ ಮಾಡೋದೇ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಒಂದಿಷ್ಟೆಲ್ಲ. ಸೊ ಪ್ರತಿಯೊಂದು ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ನಮ್ಮ ಟೀಮು ನಾನು ಎವ್ರಿ ಟೈಮ್ ಬಂದಾಗೆಲ್ಲ ಸ್ಟೇಜ್ ಮೇಲೆ ನಾನು ಮಾತಾಡ್ತಿರ್ಲಿಲ್ಲ, ಮುಂದೆ ಮಾತಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಇದೊಂದು ಒಂದಿಷ್ಟು ಹೇಳಬೇಕು. ಆ್ಯಂಡ್ ನವೀನ್ ಸರ್ ಆಗಲಿ ಆ್ಯಂಡ್ ಯಶು ನೀನ್ಗೆ ಥ್ಯಾಂಕ್ ಯು. ನಮ್ಮ ಕ್ಯಾಮ್ರಾಮ್ಯಾನ್ ಡಿ ಓ ಪಿ ಬಾಲ ಅವರು, ಬಾಲಕೃಷ್ಣ ತೋಟಾರ್ ಅಂತ, ಈಸ್ ಲೈಕ್ ಬಾಹುಬಲಿ ಸಿನಿಮಾಗೆ ಸೆಕೆಂಡ್ ಯೂನಿಟ್ ಕ್ಯಾಮ್ರಾಮ್ಯಾನು, ಅದಾದಮೇಲೆ ಅವರು ಭಾಳಷ್ಟು ತಮಿಳು ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಭಾಳ ಬ್ಯೂಟಿಫುಲ್ ಆಗಿ ನಮ್ಮನ್ನ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ನಿಮಗೆ ಒಂದು ವಾವ್ ಎಫೆಕ್ಟ್ಸು ಭಾಳಷ್ಟಿದೆ. ಆ್ಯಂಡ್ ಅದಕ್ಕೆ ಈ ಸಿನಿಮಾ ನಮಗೆ ಡಿಲೇ ಆಗ್ತಿರೋದು ಏನಕ್ಕೆ ಅಂದರೆ ಸಿ ಜಿ ವರ್ಕ್ ಭಾಳ ಇದೆ. ಸಿ ಜಿ ನಮಗೆ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿತ್ತು, ಯಾಕಂದರೆ ಇದು ಒಂದು ಪೀರಿಯಾಡಿಕ್ ಸಿನಿಮಾ. ನಿಮ್ಮ 1980s 1986 1990s ಅಲ್ಲಿ ಒಂದೊಂದು ಇದಾಗುತ್ತೆ ಈ ಸಿನಿಮಾ ಪೀರಿಯಡ್ ಆಗುತ್ತೆ. ಸೊ ನಾವು ಎಲ್ಲಾನು ಕ್ರಿಯೇಟ್ ಮಾಡಬೇಕಾಗಿತ್ತು. ಕೆಲವೆಲ್ಲ ಟ್ರೈನಿಂದ ಹಿಡಿದು ಅಥವಾ ಲೈಟ್ ಕಂಬಗಳನ್ನ ರೇಸ್ ಮಾಡಬೇಕಾಗಿತ್ತು, ಕೆಲವು ಗಾಡಿಗಳು ಆ ಟೈಮಲ್ಲಿ ಇರಲಿಲ್ಲ, ಯಾವುದೋ ಗಾಡಿ ರಿಪೇರ್ ಆಗ್ಬಾರ್ದು, ಸೊ ಗಾಡಿಗಳನ್ನ ರೇಸ್ ಮಾಡೋದು. ಇರೇಸಿಂಗೇ ಒಂದಿಷ್ಟು 36 ನಿಮಿಷ ಇದೆ. ಸೊ ಇರೇಸ್ ಮಾಡೋದೇ 36 ನಿಮಿಷ ಇದೆ. ಅದಾದ್ಮೇಲೆ ಕ್ರಿಯೇಟ್ ಮಾಡೋದೇ ಒಂದಷ್ಟು 3D ಇದೆ. ಅದಾದ್ಮೇಲೆ 2D ಒಂದಿಷ್ಟು ಕ್ರಿಯೇಟ್ ಮಾಡ್ತಿದ್ದಾರೆ. ಸ್ಟೋರಿ ಟೆಲ್ಲಿಂಗ್ ಒಂದಿಷ್ಟು 2D ಅಲ್ಲಿ ಆಗುತ್ತೆ, ಅದಾದ್ಮೇಲೆ 3D ಆಗ್ತಿದೆ.
ಸೊ ಬಹಳಷ್ಟು ಆ್ಯಂಡ್ ಅಫ್ಕೋರ್ಸ್ ನಮ್ಮ ದಾದಾನಾಗಲಿ ಆ್ಯಂಡ್ ರಾಮ್ ಸರ್ ಬಂದ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ರಾಮ್ ಅವರು ಆಕ್ಚುಲಿ ಉಗ್ರಂ ಮಸ್ತಿಗೆಲ್ಲ ಅವರು ರೈಟರು, ನಮ್ಮ ಸಿನಿಮಾಗೆ ವಾಯ್ಸ್ ಓವರ್ ಅವರೇ ಬರ್ತಿರೋರು. ಕೆಲವು ಫುಲ್ ಸಿನಿಮಾ ಏನು ಡೈಲಾಗ್ಸ್ ಬರಬೇಕು ಅನ್ನೋದು ಅವರೇ ಬರ್ತಿರೋರು. ಆ್ಯಂಡ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಜೊತೆ ನನ್ನ ಫೈಟ್ ಮಾಸ್ಟರ್ಸ್, ನನ್ನ ಜೊತೆ ಎಲ್ಲ ಫೈಟ್ ಮಾಸ್ಟರ್ಸ್ ಅವರೆಲ್ಲರೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಸೋನಾಲ್ ಅವ್ರ ಬಗ್ಗೆ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ರಾಬರ್ಟ್ ಅಲ್ಲಿ ತನು ರಾಘವ ಬಹಳಷ್ಟು ನಾವು ಎಲ್ಲೇ ಹೋದ್ರು ತನು ಆಗ್ಲಿ ರಾಘವ ಆಗ್ಲಿ ಇವರಲ್ಲಿ ಗುರುತಿಸ್ಕೊಂಡಿದ್ರು. ಸೊ ಐ ರಿಯಲಿ ಥ್ಯಾಂಕ್ ತರುಣ್ ಸುಧೀರ್ ಅವರು, ದರ್ಶನ್ ಸರ್ ಅವರು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಉಮಾಪತಿ ಅವರು. ಸೊ ಎಲ್ಲರೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ ಸಿನಿಮಾ ಹೊರಗಡೆ ಬಂದ ಮೇಲೆ ನಮ್ಗೆ ಆಕ್ಚುಲಿ ನಾವು ಅನ್ಕೊಂಡಿರ್ಲಿಲ್ಲ ನಮಗೆ ಪ್ರಿಪೇರ್ ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಬಿಕಾಸ್ ನಾನು ಅವಾಗ ವಿದ್ಯುತ್ ಸೈಜೇ ಬೇರೆ ತುಂಬ. ಸೊ ಫಸ್ಟ್ ಅವರು ಆಕ್ಚುಲಿ ಎಂಟ್ರಿ ಆಗಿರಲಿಲ್ಲ ರಾಬರ್ಟ್ ಅಲ್ಲಿ. ಸೊ ನಮ್ದು ನಾವು ಶೂಟ್ ಮಾಡ್ತಿದ್ವಿ, ನಾನು ಸೈಜ್ ಅಪ್ ಆಗಿ ಐ ಹ್ಯಾಡ್ ಯಾಕಂದ್ರೆ ಬೇರೆ ಬಾಡಿ ಫೈಟ್ ಇತ್ತು ಅಂತ ಸೈಜಿಂಗ್ ಅಪ್ಲೈಡ್. ಆ ಒಂದು ಯಾವುದು ಹಾಸ್ಪಿಟಲ್ ಸೀನ್ ನರ್ಸಮ್ಮ ಎಂಟ್ರಿ ಕೊಡ್ತಾರೆ. ಸೊ ಅಲ್ಲೇ ಬಂದು ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡೋದು. ಸೊ ನಾವು ಒಂದಿಷ್ಟು ಜನ ಎಲ್ಲ ನೋಡೋದಿ ಬೇಡ ಬೇಡ ಅಂತ. ನಮ್ಗೆ ತರುಣ್ ಸುದೀರೋ ಇಲ್ಲ ವಿನೋದ್ ಪ್ರಭಾಕರ್ ಹಿಂದಿದ್ದಾಗ ಅಪೋಸಿಟ್ ಆ ಥರದೊಂದು ಹುಡುಗಿ ಬೇಕು ಅಂತ. ನಾವೆಲ್ಲ ಬಂದು ಈ ರೇಂಜ್ ಅಲ್ಲಿ ನೋಡ್ತಿದ್ವಿ ಈ ಎಲ್ಲಿ ಬರ್ತಿದ್ದಾರೆ ಅಂತ, ಎಲ್ಲಿ ಬಂದಿಲ್ಲ ಅಂತ. ಇವ್ರು ಈ ರೇಂಜ್ ಅಲ್ಲಿ ಬಂದ್ರು ಈ ಲೆವೆಲ್ ಅಲ್ಲಿ ಬಂದ್ರು ನಾವು ಎಲ್ಲಿ ಇರೋ ಸಣ್ಣ ಬೆಳೆ ಯಾವಾಗ ಈಗ ಹಾಕಿದ್ರಮ್ಮ ಅವತ್ತು ಈ ಸಿಲ್ಲೆ ಬಂದ್ರಿ ನಮ್ಗೆ ಯಾರಿದು ಇಷ್ಟ ಅಂತ. ನಾನು ಇಮಿಡಿಯೇಟ್ ತಗೊಂಡವ್ರನ್ನ ಒಬ್ಬರು ನೋಡ್ತಾರೆ ಅಂದ್ರೆ ಅಂದ್ರೆ ನನಗೇನು ಅಂದ್ರೆ ವರ್ಕೌಟ್ ಆಗಲ್ಲ ಸ್ಕ್ರೀನ್ ಅಲ್ಲಿ ಈ ಪ್ರಿಪೇರ್ ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನಿನ್ನೆದ್ರಲ್ಲಿ ನಾನು ಇದು ಸಾಂಗ್ ಆಗ್ಲಿ ಅಥವಾ ಟೋಟಲ್ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್ ಅಂಡ್ ಕರ್ನಾಟಕ ಜನತೆ ನಮ್ಮನ್ನು ಅಕ್ಸೆಪ್ಟ್ ಮಾಡಿದಾಗ. ಸೊ ಅಲ್ಲಿಂದ ಏನಾಯ್ತು ಅಂದ್ರೆ ಮಾನ್ಯವಾಗಿ ಒಂದಿಷ್ಟು ಬೇರೆ ಹೀರೋಯಿನ್ಸ್ ಇವರೆಲ್ಲ ಸೆಲೆಕ್ಟ್ ಮಾಡ್ತಿದ್ರು. ನನಗೆ ಖುದ್ದಾಗಿ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ನನ್ನ ಲಾಸ್ಟ್ ಆಪ್ಷನ್ ಇಟ್ಟಿದ್ದೆ, ಸರ್ ನಮ್ಗೇನು ಫೋರ್ಸ್ ಮಾಡ್ತಿಲ್ಲ, ನೀವೆಲ್ಲ ನಿಮ್ದೆಲ್ಲ ಸೆಲೆಕ್ಷನ್ ಎಲ್ಲ ಆದ್ಮೇಲೆ ಒಂದು ಸಲ ಸೋನಾಲ್ ಅವ್ರನ್ನ ಕೇಳಿ ಈ ಸಬ್ಜೆಕ್ಟ್ ಹೇಳಿ ಅವ್ರಿಗೆ ಅಂತ ಹೇಳಿದ್ದೆ. ಸೊ ಹೋಗಿ ಹೇಳಿದ ತಕ್ಷಣ ದೆನ್ ಮತ್ತೆ ನನಗೆ ಕಾಲ್ ಮಾಡೋದು. ಕಾಲ್ ಮಾಡಿಬಿಟ್ಟು ಸರ್ ಏನ್ ಸರ್ ಸ್ಕ್ರಿಪ್ಟ್ ಇದು, ಒನ್ ಆಫ್ ದಿ ಬೆಸ್ಟ್ ಸ್ಕ್ರಿಪ್ಟ್ ವಾಟ್ ಐ ಹರ್ಡ್ ಅಂತ ಹೇಳಿ ಹೇಳಿದ್ರು. ಸೊ ದಯವಿಟ್ಟು ಮಾಡ್ಕೊಡಿ ಅಂತ ಕೇಳಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಸೆಟ್ ಬಂದಿದ ತಕ್ಷಣ ಫಸ್ಟ್ ಡೇ ನಾವು ಒಂದು ಶೂಟ್ ಮಾಡೋದು, ಸೆಟ್ ಬಂದಿದ ತಕ್ಷಣ ನಾನು ಯೂಶ್ವಲಿ ಎಲ್ಲರನ್ನು ನೋಡಿದ್ರು ಮೇಕಪ್ ನೋಡ್ತೀನಿ. ಸೊ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಅಮ್ಮ ಒಂದು ಶೂಲ್ ಮೇಕಪ್ ಕಮ್ಮಿ ಮಾಡಿ ಪ್ಲೀಸ್ ಅಂತ. ಅಂದ್ರೆ ಸಿ ನಮ್ಗೆ ಈ ಲುಕ್ ಬೇಕಾಗಿತ್ತು, ಅವ್ರು ಬೆಳ್ಳಿ ಮಂಗಳೂರು ಬೆಳಗ್ಗೆ ಬೇರೆ. ಸೊ ಒಂಚೂರು ಕಮ್ಮಿ ಮಾಡಿ ಟ್ಯಾನ್ ಮಾಡಿ ಬಿಕಾಸ್ ನಾನು ಫುಲ್ಲು ಆಕ್ಚುಲಿ ನಮ್ದೊಂದು ಟೋಟಲ್ ಅಂತಲ್ಲ ಫುಲ್ ಟೋಟಲ್ ಡಾರ್ಕ್ ಮಾಡ್ಕೊಂಡಿರ್ತೀವಿ. ವಾಟ್ ವಿ ಕಾಲ್ ನೀಗ್ರೋ 27 ಅಂತ ಏನ್ ಕರಿತೀವಿ ನೀಗ್ರೋ, ಅದನ್ನ ನಾನು ಅಪ್ಲೈ ಮಾಡಿ ಬೆರಳು ಉಗ್ರು ಇವೆಲ್ಲ ಗಲೀಜ್ ಮಾಡ್ಕೊಂಡು. ಸೊ ಎಲ್ಲ ಡೀಟೇಲ್ ನೋಡಿ ಅಷ್ಟೊಂದು ಮಾಡಿರೋದು. ಅವನು ಅಷ್ಟೇ ಕೋಆಪರೇಟ್ ಮಾಡಿದ್ರು. ಸ್ಟಾಫ್ ಅಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಪ್ರವೀಣ ಆಗ್ಲಿ ಅಥವಾ ಕಾರ್ತಿ ಆಗ್ಲಿ ಅಂಡ್ ಎಲ್ಲರೂ ಆ್ಯಂಡ್ ನಮ್ಮ ಸ್ಟಾಫ್ ಥ್ಯಾಂಕ್ ಯು. ಆ್ಯಂಡ್ ಮೇಕಪ್ ನನ್ನ ಮೇಕಪ್ ನರಸಿಂಹ ಅವರು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅಫ್ಕೋರ್ಸ್ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಆ್ಯಂಡ್ ಅಫ್ಕೋರ್ಸ್ ನನ್ನ ವೈಫ್ ನಿಶಾ ಇಸ್ ಬೀನ್ ವೆರಿ ಸಪೋರ್ಟಿವ್. ಭಾಳ ಈಗ ನೀವು ಹೇಳಿದ್ರಿ ಗೊತ್ತಾ, ಅವರು ಒಂದಿಷ್ಟು ಹೇಳಿದ್ರು ಅಂದ್ರೆ ಆ ಕ್ಯಾರೆಕ್ಟರ್ ನಾನೇನು ನಂಬ್ತಿರ್ಲಿಲ್ಲ ಅಂದ್ರೆ ನಾನು ಮಾಧವನಾಗಿನೆ ಆಲ್ಮೋಸ್ಟ್ ಒಂದು 6 to 7 months ನಾನು ಹಂಗೆ ಜೀವಿಸ್ತಾ ಇದ್ದೆ. ಆ ಕ್ಯಾರೆಕ್ಟರ್ ಹಂಗೆ ಇರ್ತಿದ್ದೆ ಅದಷ್ಟೂ ಮನೆಗೆ ಹೋದ್ರೆ. ಸೊ ಅವರು ಅದನ್ನ ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ನಾನು ಬರ್ತಿರ್ಲಿಲ್ಲ. ನಾನು ಆಕ್ಚುಲಿ ನಾನು ನೋಡ್ತಿರೋದು ನೋಡ್ತಿರೋದೆಲ್ಲ ಹಂಗೆ ನೋಡ್ತಿದ್ದೆ. ಸೊ ಅವರು ಶೀ ಅಡ್ಜಸ್ಟೆಡ್ ವಿತ್ ಮೀ, ಇಲ್ಲ ಓಕೆ ಮಾಧವ ಅವನು ಆ ಕ್ಯಾರೆಕ್ಟರ್ಲೇ ಇದ್ದಾನೆ ಅಂತ. ನಾನು ಮನೇಲೂ ಮಾತಾಡ್ತಿರ್ಲಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಇಡೀ ಸಿನಿಮಾ ಅಲ್ಲಿ ಕಣ್ಣು ಬ್ಲಿಂಕ್ ಮಾಡಲ್ಲ ನಾನು ಇಷ್ಟೊಂದು ಕಡೆ. ಅಂದ್ರೆ ಈ ಕ್ಯಾರೆಕ್ಟರ್ ಮಾದೇವ ಏನು ಅಂದ್ರೆ ಅವ್ನ ಇಮೋಷನ್ಸ್ ಇರಲ್ಲ, ಆ ಇಮೋಷನ್ಸ್ ಹಿಂದೆ ಇರಲ್ಲ, ಬ್ಲಿಂಕು ಮಾಡಕ್ ಗೊತ್ತಿರಲ್ಲ ಅವನು. ಬಿಕಾಸ್ ಅವನ ಒಂದು ಲೈಫ್ ಹಿಸ್ಟ್ರಿ, ಅವನ ಲೈಫ್ ಅಲ್ಲಿ ಏನೋ ಒಂದು ದೊಡ್ಡ ಒಂದು ಟ್ರಾಮಾ ಆಗಿರುತ್ತೆ, ಅಲ್ಲಿಂದ ಅವನು ಕ್ಯಾರಿ ಮಾಡ್ತಾನೆ. ಸೊ ಮಾದೇವ ಏನಾಗುತ್ತೆ ಒಂದು ಇಮೋಷನ್, ಒಬ್ಬ ಮೃಗನ್ ತರ ಇರೋವನಿಗೆ ಒಂದಿಷ್ಟು ಫ್ಯಾಮಿಲಿಯಲ್ಲಿ ಅಥವಾ ಎಲ್ಲ ಒಂದಿಷ್ಟು ಅವನ್ನ ಒಬ್ಬ ಹ್ಯೂಮನ್ ಬೀಯಿಂಗ್ ಕನ್ವರ್ಟ್ ಆಗೋ ಟೈಮಲ್ಲಿ ಏನೋ ಒಂದು ದೊಡ್ಡದಾದ ಆದ್ಮೇಲೆ ಮತ್ತೆ ರಾಕ್ಷಸನಾಗ್ತಾನು.
ಸೊ ಇದು ತ್ರೂಔಟ್ ಅಂತದ್ದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಥ್ಯಾಂಕ್ ಯು ನಿಶಾ ಆ್ಯಂಡ್ ಕಾವ್ಯ ನನ್ನ ರಾಕಿ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಭಾಳಷ್ಟು ಜನ ಇಲ್ಲಿ ಬಂದಿದ್ದೆ. ಏನಾದರೂ ಕ್ವಶನ್ಸ್ ಇದ್ರೆ ಬರೀ ಬ್ರದರ್ ನಿಮ್ಮ ಹೇಳ್ತಿರೋದಕ್ಕೆ ಅಂದರೆ ಇನ್ಸಿಡೆಂಟ್ ಆಗುತ್ತಂದ್ರೆ ಅದಲ್ಲ ಅವನಿಗೆಲ್ಲ ಇಡೀ ಪ್ರಪಂಚನೇ ಅವ್ನು ಏನು ಅನಿಸುತ್ತೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ನು ಏಮಾಡಿಸ್ತಾರೆ ಎಲ್ಲ ಅದಾದ್ರೆ ಮತ್ತೆ ಅವ್ನ ಲೈಫಲ್ಲಿ ಫುಲ್ ಎಲ್ಲ ಕಡೆನೂ ಅವ್ನು ಸೋತಿರ್ತಾನೆ. ಎಲ್ಲೂ ಅವ್ನು ಸಿಗ್ತಾರೆ ಅಂದಾಗ ಮತ್ತೆ ಸೋತಾನೆ, ಸಿಗಲ್ಲ ಅವನಿಗೆ. ಸೊ ಅದನ್ನು ಕ್ಯಾರಿ ಮಾಡ್ತೀವಿ. ಬಹಳ ಎಮೋಷನಲ್ ಆದಂತ ಒಂದು ಸಿನಿಮಾ. ಆಕ್ಚುಲಿ ಮಾಡಿರೋ ಒಂದು ಆಕ್ಷನ್ ಸಿನಿಮಾ ಅಲ್ಲ ಇದು, ಎಮೋಷನಲ್ ಸಿನಿಮಾ. ಕ್ಯಾರೆಕ್ಟರ್ ಹೇಳಿದ್ರು ಸಬ್ಜೆಕ್ಟ್ ಹೇಳಿದ್ರು ಡೈರೆಕ್ಟರ್. ಸೊ ಕ್ಯಾರೆಕ್ಟರ್ ನ ಒಂದಿಷ್ಟು ಅವರು ಪ್ರಿಪೇರ್ ಮಾಡ್ಕೊಂಡಿದ್ರು. ಒಂದಿಷ್ಟು ಪ್ರಿಪರೇಷನ್ಸ್ ನಾನು ಒಂದು ಸ್ವಲ್ಪ ತಗೊಂಡಿದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಕೆಲವರನ್ನ ನೋಡಿದ್ದೆ, ಅಂದ್ರೆ ಮೆಂಟಲಿ ಆ ಚೈಲ್ಡ್ ಟ್ರಾಮಾ ಅಂತ ಗೊತ್ತಾ, ಕೆಲವೆಲ್ಲ ನೋಡಿದ್ದೆ. ಸೊ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ನನ್ಗೆ ಒಂದಿಷ್ಟು ಗೊತ್ತಿತ್ತು. ನಿಮ್ಗೆ ಒಂದಿಷ್ಟು ಮೆಮರಿ ಪವರ್ ತುಂಬಾ ಚೆನ್ನಾಗಿರೋದ್ರಿಂದ ಚಿಕ್ಕ ವಯಸ್ಸಲ್ಲಿ ನಡೆದಿದ್ದೆಲ್ಲ ಒಂದ್ ಸ್ವಲ್ಪ ಘಟನೆಗಳೆಲ್ಲ ನಾನು ಮಾತಾಡ್ಕೊಂಡು ಕೆಲವು ನಾನು ಬೇರೆ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ. ಬಟ್ ಪ್ರಿಪೇರ್ ಆಗಿ ಅಂಡ್ ಈ ಐ ಡ್ರಿಂಕ್ ಮಾಡದೇ ಇರೋದು ಇದೆಲ್ಲ ನಾನು ಒಂದ್ ಸ್ವಲ್ಪ ಮೇ ಬಿ ನಾನು ಮಾಡ್ಕೊಂಡಿದ್ದು.